ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಗುಡ್ಡೆ ಬಿಸ್ಕೆಟ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಕೇಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಕೇಕ್ನ ಮಾಡೋದಕ್ಕೆ ಕೇವಲ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಸಾಕು ತುಂಬ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಫೈವ್ ಫೈವ್ ರುಪೀಸ್ದು ಗುಡ್ಡೆ ಬಿಸ್ಕೆಟ್ ಪ್ಯಾಕ್ಗಳನ್ನ ತೊಗೊಂಡಿದ್ದೀನಿ ನಾಲ್ಕು ಗುಡ್ಡೆ ಬಿಸ್ಕೆಟ್ ಪ್ಯಾಕ್ನ ತೊಗೊಂಡಿದ್ದೀನಿ ಈ ಬಿಸ್ಕೆಟ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫೈನ್ ಆಗಿ ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ಇದೀವಾಗ ಚೆನ್ನಾಗಿ ಪೌಡ್ರ್ ಆಗಿದೆ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಇದಕ್ಕಿವಾಗ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಸೇರಿಸಿದ್ದೀನಿ ಆನಂತರ ಎರಡು ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ ಹಾಕೊಂಡಿದ್ದೀನಿ ಅನಂತರ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಿಡಿಯುತ್ತೆ ಒಂದೇ ಸಮ ನಾವೆಲ್ಲ ಹಾಲನ್ನು ಹಾಕಿಬಿಟ್ರೆ ಗಂಟಾಗಿಬಿಡುತ್ತೆ ಹಾಗೆ ತೆಳುವು ಕೂಡ ಆಗುತ್ತೆ ಹಾಗಾಗಿ ನೋಡಿಕೊಂಡು ಫಸ್ಟ್ ಒಂದು ಕಪ್ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನಂತರ ಮತ್ತೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಳ್ಬೇಕು ಒಂದೇ ಡೈರೆಕ್ಷನಲ್ಲಿ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಕಡೆ ಈ ಕಡೆ ಎರಡು ಕಡೆಯೂ ಮಿಕ್ಸ್ ಮಾಡೋಕ್ಕೋದ್ರೆ ಕೇಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಂದೇ ಕಡೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಫ್ಲೋಯಿಂಗ್ ಇರಬೇಕು ಬ್ಯಾಟರು ಇವಾಗ ಬ್ಯಾಟರ್ನ ಹಾಕೋದಕ್ಕೆ ಒಂದು ನಾನು ಪಾತ್ರೆನ ರೆಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಾದಂಥ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಫಸ್ಟು ಎಣ್ಣೆನ ಹಚ್ಚಿ ಅನಂತರ ಈ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಕೇಕು ತಳ ಹಿಡಿಯೋದಿಲ್ಲ ಕಚ್ಚೋದಿಲ್ಲ ಈಸಿಯಾಗೆದ್ ಬರುತ್ತೆ ಇವಾಗ ಒಂದು ಕಡಾಯಿಗೆ ನಾನು ಫಸ್ಟು ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಅಥವಾ ತಟ್ಟೆನ ಇಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಪ್ರೀಇಿಟ್ ಮಾಡ್ಕೊಳ್ಳೋಣ ಒಂದು ಟೆನ್ ಅಷ್ಟು ಇವಾಗ ಕೊನೆಯದಾಗಿ ಮೇನ್ ಇಂಗ್ರೀಡಿಯೆಂಟ್ ಇದ್ದೀನಿ ಇದು ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಅಂತಾರಲ್ಲ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಈ ನಾವು ಮೊದಲೇ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿರೋ ಅಂತ ಕೇಕ್ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಇನ್ನೇನು ಕೇಕ್ ಮಾಡ್ತೀವಿ ಅನ್ನೋವಾಗೇ ಹಾಕೋಬೇಕು ಮುಂಚೆನೇ ಹಾಕೊಂಡ್ರೆ ಅದು ಬೇಗ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಕೇಕ್ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ ಇವಾಗ ಮೊದಲೇ ಪ್ರೀ ಆಗಿರೋ ಅಂಥ ಈ ಕಡಾಯಿಗೆ ನಾನು ಈ ಬ್ಯಾಟರ್ನ ಹಾಕಿಟ್ಕೊಂಡಿದ್ದೀವಲ್ಲ ಆ ಮೌಲ್ಡನ್ನ ಅಥವಾ ಪಾತ್ರೆನ ಇದ್ರೊಳಗೆ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನಾವು ಸಣ್ಣದಾಗಿ ಅಥವಾ ಉದ್ದುದ್ದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡಿರೋ ಅಂತ ನಟ್ಸ್ ಅಥವಾ ಡ್ರೈ ಫ್ರೂಟ್ಸನ್ನು ಈ ಕೇಕ್ ಮೇಲೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನವಾಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನೊಂದು ತರ್ಟಿ ಮಿನಿಟ್ಸ್ ಅಥವಾ ಫಾರ್ಟಿ ಮಿನಿಟ್ಸ್ವರೆಗೂ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕು ಆವಾಗವಾಗ ತೆಗೆದು ನೋಡಬೇಡಿ ಚೆನ್ನಾಗಾಗೋದಿಲ್ಲ ಕೇಕು ತರ್ಟಿ ಮಿನಿಟ್ಸು ಫಸ್ಟ್ ಒಂದು ಟೆನ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಟಿರಿ ಆನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಕೇಕ್ನ ಕುಕ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಒಂದು ಟೂತ್ ಪಿಕ್ ಅಥವಾ ಒಂದು ಚಾಕುವಿನಿಂದ ಈ ಥರ ಚುಚ್ಬಿಟ್ಟು ನೋಡಿ ಅದು ಏನಾದರೂ ಸ್ವಲ್ಪ ಅಂಟಿಲ್ಲ ಅಂತಂತಂದರೆ ಇವಾಗ ಕೇಕ್ ರೆಡಿಯಾಗಿದೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಇದನ್ನ ಕಂಪ್ಲೀಟಾಗಿ ಒಂದರಿಂದ ಎರಡು ಇದನ್ನ ಇದನ್ನು ತಣ್ಣಗಾಕ್ಬಿಡ್ಬೇಕು ಇವಾಗ್ಲೇ ತೆಗಿಯೋಕೆ ಹೋದ್ರೆ ಕೇಕ್ ಅಷ್ಟು ನೀಟಾಗಿ ಬರೋದಿಲ್ಲ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೇಕು ಕೂಡ ಕುಗ್ ಬಂದಿದೆ ನೋಡ್ತಾ ಇರ್ಬೋದು ಸೈಡಿಂಗ್ಸ್ನೆಲ್ಲ ಬಿಡಿಸ್ಕೊಳ್ಳಿ ತುಂಬ ಈಸಿಯಾಗೇ ಬರುತ್ತೆ ಇವಾಗ ಒಂದು ಪ್ಲೇಟನ್ನು ಹಾಕ್ಬಿಟ್ಟು ನಾನು ರಿವರ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಸ್ವಲ್ಪನೂ ಸೀದೋಗಿಲ್ಲದೆ ಎಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಯಾವ ಬೇರೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಉಪ್ಯೋಗಿಸ್ದೆ ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳ್ದೇ ಕೂಡ ಇಷ್ಟು ಸಾಫ್ಟ್ ಆಗಿರೋವಂಥ ಕೇಕ್ನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಇದ್ರ ಮೇಲೆ ಬೇಕಿದ್ರೆ ಡೆಕೋರೇಷನ್ಗೆ ಇದು ಆಪ್ಷನಲ್ಲು ನಾನು ಚಾಕ್ಲೇಟ್ ಸಿರಪ್ನ ಹಾಕೋತಾ ಇದ್ದೀನಿ ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಇದು ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಗುಡ್ಡೆ ಬಿಸ್ಕೆಟಲ್ಲಿ ಮಾಡಿರೋ ಅಂಥ ಈ ಒಂದು ಡೆಲಿಷಿಯಸ್ ಆದಂಥ ಕೇಕ್ ರೆಡಿಯಾಗಿದೆ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಮರೀದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್